ಹಾಸನದಲ್ಲಿ ಎಚ್ ಡಿ ರೇವಣ್ಣ ಕುಟುಂಬದೇ ದರ್ಬಾರ್ ಆಗಿದೆ. ಅಧಿಕಾರಿಗಳ ಮೇಲೆ ಕೂಡ ದಬ್ಬಾಳಿಕೆ ನಡೆಸ್ತಾ ಸಂಸದ ಹಾಗೂ ಶಾಸಕ ಹೇಳಿದ್ದೇ ಅಲ್ಲಿ ಫೈನಲ್ ಅಂತೆ. ಇನ್ನು ರೇವಣ್ಣ ಕುಟುಂಬದ ದರ್ಪದ ಬಗ್ಗೆ ಹಾಸನದ ಸಾಮಾಜಿಕ ಕಾರ್ಯಕರ್ತ ಧರ್ಮೇಶ್ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಯಾವುದೇ ಕೆಲಸಗಳಾಗುತ್ತಿದ್ರು ಕೂಡ ಅವರ ಪಕ್ಷದ ಮುಖಾಂತರ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಸೊ ಹಾಗಾಗಿ ಏನೀಗ ನಾವೆಲ್ಲ ಮಾತಾಡಿ ಬಳ್ಳಾರಿ ರಿಪಬ್ಲಿಕ್ ಅಥವಾ ಶಿವಮೊಗ್ಗ ರಿಪಬ್ಲಿಕ್ ಅಂತ ಹೇಳ್ತಾರೆ, ಹಾಸನ ರಿಪಬ್ಲಿಕ್ ರಿಪಬ್ಲಿಕ್ ಅಂತ ಬಳಸ್ಲಿಕ್ಕೆ ಹೋಗೋದಿಲ್ಲ. ರಿಪಬ್ಲಿಕ್ ಅನ್ನೋದಕ್ಕೆ ಒಳ್ಳೆ ಅರ್ಥ ಇದೆ. ಇದೊಂದು ಸಾಮ್ರಾಜ್ಯ, ಒಂದು ಪಾಳೆಗಾರಿಕೆ ತರದ ಒಂದು ಅವರ ಒಂದು ಭೂಮಾಲಿಕ ಮನಸ್ಥಿತಿಯ ಒಂದು ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದೆ. ಸೊ ಇವತ್ತು ಆ ಸಾಮ್ರಾಜ್ಯ ಕುಸಿತ. ಅದು ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಗೊತ್ತಾಯಿತು. ಸ್ವತಃ ರೇವಣ್ಣನೇ ಅತ್ಯಂತ ಕಡಿಮೆ ಓಟಲ್ಲಿ ಗೆಲ್ಲಬೇಕಾದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ನೇರ ತಹಸೀಲ್ದಾರರು ಸ್ಯಾಂಕ್ಷನ್ ಇರ್ತಕ್ಕಂಥ ತಹಸೀಲ್ದಾರ್ ಟ್ರಾನ್ಸ್ಫರ್ ಆದಾಗ ಕಚೇರಿಯ ಒಬ್ಬ ಇನ್ನೊಬ್ಬರಿಗೆ ಚಾರ್ಜ್ ಕೊಟ್ಟು ಕೆಲವು ತಿಂಗಳಷ್ಟೇ ಪ್ರಭಾವಿ ಸಹಕಾರ. ಆದ್ರೆ 5 ವರ್ಷಗಳ ಕಾಲ ಪ್ರಭಾರಿ ತಹಸೀಲ್ದಾರರೇ ಒಂದು ಪ್ರಮುಖ ತಾಲೂಕಿನ ಉಸ್ತುವಾರಿ ನಡೆಸ್ಕೊಳ್ತಾರೆ ಅಂತಂದ್ರೆ ಅವರ ಎಷ್ಟರ ಮಟ್ಟಿಗೆ ಅವರು ಅವರ ಅಧಿಕಾರ ದುರುಪಯೋಗ ಆಗ್ತಾ ಇದೆ, ಅವರ ಕೆಲಸಗಳ ಮಾಡ್ಕೊಂಡು ಹೇಗೆ ಮಾಡ್ತಾರೆ ಅನ್ನೋದನ್ನ. ಅದೇ ರೀತಿ ಡೈರಿ ಇದೆ. ಡೈರಿನಲ್ಲಿ ಕಳೆದ 7 ಸಲದಿಂದ ಈಗಲೂ ಕೂಡ ರೇವಣ್ಣ ಅವರು ಅಧ್ಯಕ್ಷರಾಗಿದೆ. ಡೈರಿನ ಯಾರು ಅಧ್ಯಕ್ಷರಾಗ ಅವಕಾಶಗಳೇ ಇಲ್ಲ. ಸೊ ಡೈರಿನಲ್ಲಿ ಏನ್ ನಡೀತಿದೆ ಅಂತ ಯಾರು ಕೂಡ ಗೊತ್ತು ಆಗುತ್ತೆ. ಅದೇ ರೀತಿ ಎಚ್ ಡಿ ಸಿ ಬ್ಯಾಂಕ್ ಅವ್ರ ಕಡೆ ಅಲ್ಲಿ ಪ್ರತಿನಿಧಿಯಾಗಿರ್ತಾರೆ, ಅವ್ರ ಕಡೆ ಅಧ್ಯಕ್ಷರಾಗಿರ್ತಾರೆ. ಸೊ ಈ ರೀತಿ ಹಲವಾರು ವಿಷಯಗಳನ್ನ ನೀವು ಗಮನಿಸ್ತಾರೆ. ಹಾಸನ ಅನ್ನುವಂಥದ್ದು ಅವರ ಸಂಪೂರ್ಣವಾದ ರಾಜಕೀಯ ಒಂದು ಹಿಡಿತದಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಸಾಮ್ರಾಜ್ಯವನ್ನು ಪ್ರಜ್ವಲ್ಲ. ಅವರ ಕುಟುಂಬನೇ ಬೆಳೆದಂತಹ ಪ್ರಜ್ವಲ್ಲ. ಆ ಎಲ್ಲ ಪಾಳೆಗಾರಿಕೆ ತರ ಎಲ್ಲ ಒಂದು ಜಾತಿಯ ಒಂದು ಸುಪ್ರಿಮಸಿಯನ್ನ, ಜಾತಿಯ ಒಂದು ಏನೋ ಒಂದು ಪಾವಿತ್ರತೆ, ಒಂದು ಡಾಮಿನೇಷನ್ ಕ್ಯಾರೆಕ್ಟರ್ಸ್ ಅನ್ನ, ಒಂದು ಭೂಮಾಲಿಕ ಡಾಮಿನೇಷನ್ ಕ್ಯಾರೆಕ್ಟರ್ ಮೈಗೂಡಿಸ್ಕೊಂಡಂತಹ ಪ್ರಜ್ವಲ್ಲ. ಎಲ್ಲ ಹೆಣ್ಣುಗಳು ಅವನಿಗೆ ಅನುಭವಿಸಿರ್ತಕ್ಕಂಥವ್ರೆ. ಅವ್ರ ವಯಸ್ಸು ಚಿಕ್ಕವರಿರ್ಲಿ ದೊಡ್ಡವರಿರ್ಲಿ ಯಾರೇ ಇರಲಿ ಅನುಭವಿಸಿರ್ತಕ್ಕಂಥವ್ರು, ಅದು ಕೇವಣ್ಣನಿಗೂ ಗುಣ ಇದೆ. ಸೊ ಇಡೀ ಫ್ಯಾಮಿಲಿ ಅದೇ ರೀತಿ ಬೆಳೆದು ಬಂದಿದೆ. ಪ್ರಜ್ವಲ್ ರೇವಣ್ಣನ ಸಹೋದರ ಸೂರಜ್ನಿಗೂ ಕೂಡ ಆ ಗುಣಗಳಿದೆ, ಬೇರೆ ತರದ ಗುಣಗಳಿದೆ. ಆತ MNC ಆಗಿದ್ದಾನೆ, ಸಾರ್ವಜನಿಕರಿಗೆ ಸಿಗೋದೇ ಇಲ್ಲ. ಆತ ಸಾರ್ವಜನಿಕ ಸಭೆಗಳು ಮಾಡಿರೋ ನೋಡಿಲ್ಲ, ಯಾವ ಅಧಿಕಾರಿಗಳ ಸಭೆ ನಡೆಸಿರೋ ನೋಡಿಲ್ಲ. ಪ್ರಜ್ವಲ್ ರೇವಣ್ಣ 5 ವರ್ಷ ಇಲ್ಲಿ MP ಆಗಿದೆ, ಒಂದೇ ಒಂದು ಅಭಿವೃದ್ಧಿ ಕೆಲಸಗಳು ಮಾಡಲಿಲ್ಲ. ಕೇವಲ ದಿಶಾಸನಗಳಷ್ಟೇ ನಡೆಸಿರ್ತಕ್ಕಂಥದ್ದು. ತಾತನ ಬಲ, ಚಿಕ್ಕಪ್ಪನ ಹೆಸರ ಬಲ, ಇಷ್ಟರಲ್ಲೇ ಅಧಿಕಾರ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಮತ್ತೆ ಅವರು ಅಭಿವೃದ್ಧಿ ಕೂಡ ಏನು, ಬರೀ ಕಟ್ಟಡಗಳ ಕಟ್ಟಿರುವಂಥದ್ದು. ಆ ಕಟ್ಟಡ ಕಟ್ಟಿ ಕಮಿಷನ್ ತಗೊಂಡಿರೋದ್ರಿಂದ ಬೇರೆ ಏನು ಆಗಿಲ್ಲ. ಅಲ್ಲಿ ದೇವೇಗೌಡರ ಮೇಲೆ ಈ ಜಿಲ್ಲೆ ಜನರಿಗೆ ಒಂದು ವಿಶೇಷ ಒಂದು ಪ್ರೀತಿ ಇತ್ತು. ಸೊ ನಮ್ಮ ಜಿಲ್ಲೆಯನ್ನ ಪ್ರತಿನಿಧಿಸಿದ್ರು, ಅವರು ಪ್ರಧಾನಮಂತ್ರಿ ಆಗಿದ್ರು ಅನ್ನೋದು. ಸೊ ಅದನ್ನ ಬಳಸ್ಕೊಂಡು ದೇವೇಗೌಡರು ಕೂಡ ಪ್ರತಿ ಚುನಾವಣೆಯಲ್ಲಿ ಅವರು ಬಂದು ಮತ ಕೇಳ್ತಾರೆ. ಸೊ ಇಲ್ಲಿ ರೇವಣ್ಣ ಅವ್ರ ಕುಟುಂಬ ಅದನ್ನ ಬಳಸ್ಕೊಂಡು ಅವ್ರ ಅಧಿಕಾರವನ್ನ ನಿರಂತರವಾಗಿ ಸ್ಥಾಪಿಸ್ತಾರೆ. ಅವ್ರ ಮಗ MNC, ಅವ್ರ ಇನ್ನೊಬ್ಬ ಮಗ MP, ಅವ್ರ ಹೆಂಡತಿ ಜಿಲ್ಲಾ ಪಂಚಾಯತಿಯ ಸದಸ್ಯೆ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆಯೂ ಆಗ್ತಕ್ಕಂಥ ಎಲ್ಲಾ ಸಾಹಿತ್ಯಗಳಿತ್ತು. ಮತ್ತೆ ಅವರು MLA ಆಗಲಿಕ್ಕೆ ಹೊರಟಿದ್ರು, ಮತ್ತೆ ಅವ್ರ ಮಗ ಇನ್ನೊಬ್ಬ MLA ಆಗ್ಕೊಟ್ಟಿದ್ರು. ಸೊ ಇಡೀ ಜಿಲ್ಲೆನಲ್ಲಿ ಯಾರು MP, ಎಲ್ಲರೂ ಅವರೇ MLA ಆಗ್ಬೇಕು, ಅವರೇ MP ಆಗ್ಬೇಕು ಅನ್ನೋದು. ಅದು ಏನ್ ತೋರಿಸುತ್ತೆ ಅಂತಂದ್ರೆ ಅವರ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡ್ಕೊಳ್ಳೋದನ್ನ ನನಗೆ ಸ್ಪಷ್ಟವಾಗಿ ತೋರಿಸುತ್ತೆ. ಈ ಜಿಲ್ಲೆಯ ಅಧಿಕಾರಿಗಳು ನೌಕರರು ಅನುಭವಿಸಿರ್ತಕ್ಕಂತ ಒಂದು ಹಿಂಸೆ ಇದೆ, ಬಹಳ ಹಿಂಸೆ. ಅವರು ಎಷ್ಟು ಮಟ್ಟಿಗೆ ಅವ್ರ ಮನೆ ಮುಂದೆ ನಿಲ್ಬೇಕಿತ್ತು, ಕೈಕೆಟ್ ನಿಲ್ಬೇಕಿತ್ತು. ನಾನು ಸ್ವತಃ ನೋಡಿದ್ದೀನಿ, ಒಬ್ಬ ತಾಲೂಕಿನ ಕಾರ್ಯನಿರ್ವಾಹಕ ಅಧಿಕಾರಿ, AC ಮಟ್ಟದ ಅಧಿಕಾರಿ ರೇವಣ್ಣ ಅವ್ರ ಮನೆ ಮುಂದೆ ಕೈಕೆಟ್ ನಿಲ್ಬೇಕಿತ್ತು. ಹಾಸನದಾರ ನಿಲ್ಬೇಕಿತ್ತು, ಅವ್ರು ಫೋನ್ ಮಾಡಿ ಹೋಗ್ಬೇಕಿತ್ತು. ರೇವಣ್ಣ ಅವರು ಅಧಿಕಾರಿಗಳ ಸಭೆ ನಡೆಸಬೇಕು ಅಂತ ಅಂದ್ರೆ ಬೆಳಗ್ಗೆ 11 ಗಂಟೆಗೆ ಅಧಿಕಾರಿಗಳು ನೌಕರು ಕಾಯ್ತಿದ್ರೆ ಸಂಜೆ 5 ಗಂಟೆ 6 ಗಂಟೆಗೆ ರೇವಣ್ಣ ಬಂದು ಮೀಟಿಂಗ್ ಇಡೀ ದಿನ ಅಧಿಕಾರಿಗಳು ಕೆಲಸ ಕಾರ್ಯ ಬಿಟ್ಟು ಡೈವರ್ಟ್ ಆಗ್ತಿತ್ತು. ಬಹಳ ಅಂದ್ರೆ ಇದೊಂಥರ ಏಕಚಕ್ರಾಧಿಪತ್ಯ. ನಾನು ಮಾಡಿದ್ದೇ ಆಡಳಿತ, ನಂದೇ ಶಾಸನ ಅನ್ನುವಂಥದ್ದು. ಪೊಲೀಸ್ ಇಲಾಖೆ ಇರ್ಬೋದು ಅಥವಾ ಕಂದಾಯ ಇಲಾಖೆ ಆಯಕಟ್ಟು ಸ್ಥಳಗಳಲ್ಲಿ ರೇವಣ್ಣ ನೇಮಕ ಮಾಡಿರ್ತಕ್ಕಂಥ ನೌಕರರು ಅಧಿಕಾರಿಗಳು ಇವತ್ತು ಕೂಡ ಇದ್ದಾರೆ. ಸೊ ಅಲ್ಲಿ ಯಾಕಿದ್ದಾರೆ ಅಂತ ಅಂದ್ರೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಮಾಹಿತಿಗಳನ್ನ ಕೊಡ್ಲಿಕ್ಕೆ, ಅವ್ರ ಕೆಲಸಗಳನ್ನ ಮಾಡ್ಲಿಕ್ಕೆ ಅವಕಾಶ ಮಾಡ್ಲಿಕ್ಕೆ ಇಟ್ಕೊಂಡಿದ್ವಿ. ಸೊ ಇಲ್ಲಿ ಹಾಸನದ ಅವರ ಸಾಮ್ರಾಜ್ಯ ಇದೆ, ಆ ಸಾಮ್ರಾಜ್ಯವನ್ನು ಈಗ ಕುಸಿತ ಇದೆ. ಮತ್ತೆ ಎಲ್ಲಾ ಕಡೆ ಈತ ಅಧಿಕಾರ ಸಂಪೂರ್ಣ ಕೇಂದ್ರೀಕರಣ ಮಾಡಿರ್ತಾನೆ. ಆ ಪ್ರಜ್ವಲ್ ರೇವಣ್ಣ ಅಂತ ಒಬ್ಬ ಕ್ರಿಮಿ ಇಲ್ಲಿ 5 ವರ್ಷ
ಸಂಸತ್ ಮಾಡ್ಲಿಕ್ಕಾಯ್ತು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ, ಅವರದೇ ಪಕ್ಷದ ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ, ಹಾಸನ ಜಿಲ್ಲೆಗೆ ಅಭಿವೃದ್ಧಿ ಸಂಬಂಧಪಟ್ಟಂತೆ ಯಾವುದೇ ತೀರ್ಮಾನಗಳನ್ನ ಸ್ವತಃ ಕುಮಾರಸ್ವಾಮಿಗೆ ತಗೊಳ್ಳಿ ಕಲಿತಾನೆ. ಮತ್ತೆ ಹಲವು ಬಾರಿ ದೇವೇಗೌಡರು ಇಲ್ಲಿ ಸಂಸತ್ ಸದಸ್ಯರಾಗಿದ್ದಾಗಲೂ ಕೂಡ, ಅಥವಾ ಪ್ರಧಾನಮಂತ್ರಿ ಆಗಿದ್ದಾಗಲೂ ಕೂಡ, ಹಾಸನ ಜಿಲ್ಲೆ ಸಂಬಂಧಪಟ್ಟಂತೆ ಯಾವುದೇ ತೀರ್ಮಾನ ತಗೊಳ್ಳಿಕ್ಕೆ ದೇವೇಗೌಡರು ಕೂಡ ಅಧಿಕಾರ ಕೊಟ್ಟರು. ಎಲ್ಲವನ್ನೂ ನಿರ್ಧಾರ ಮಾಡಿದ್ದು ರೇವಣ್ಣ ಅವರೇ. ಅದು ಹೊರತಾಗಿ ಕಾಂಗ್ರೆಸ್ ಸರ್ಕಾರ ಬಂದ ಅಥವಾ ಬಿಜೆಪಿ ಸರ್ಕಾರ ಬಂದ ಅಲ್ಲಿ ಅವರು ನೇಮಕ ಮಾಡತಕ್ಕಂತ ಜಿಲ್ಲೆಯ ಉಸ್ತುವಾರಿ ಸಚಿವರುಗಳು ಕೂಡ ರೇವಣ್ಣನ ಅಳತಿ ಅದರಲ್ಲಿ ಕೆಲಸ ಮಾಡ್ತಕ್ಕಂಥ ಯಾರು ಒಬ್ಬರಿಬ್ಬರು ಸ್ವಲ್ಪ ಎಕ್ಸೆಪ್ಷನ್ ಬಿಟ್ರೆ ಬಹುತೇಕ ಎಲ್ಲ ಉಸ್ತುವಾರಿ ಮಂತ್ರಿಗಳು ಕೂಡ ರೇವಣ್ಣನ ಮಾತ್ರ ತೆಗೆದ. ಹಾಸನ ಅದು ರಿಪಬ್ಲಿಕ್ ಅಂತಾರು ಬೇರೆ ಅಂತಾರು, ನಾನು ಅದು ಸಾಮ್ರಾಜ್ಯ ಮಾಡಿದ್ರೆ ಸಾಮ್ರಾಜ್ಯ ಕುಸಿತ ಇದೆ, ಖಂಡಿತ ಕುಸಿಬೇಕು. ಜನ ಎಚ್ಚೆತ್ಕೊಂಡಿದ್ದಾರೆ. ಜನ ಈ May 30 ಸಾವಿರಾರು ಜನ ಆ ರೇವಣ್ಣನ ಪಾಳೆಗಾರಿ ಸಾಮ್ರಾಜ್ಯದ ವಿರುದ್ಧ, ರೇವಣ್ಣನ ಕುಟುಂಬದ ಪಾಳೆಗಾರಿ ಸಾಮ್ರಾಜ್ಯದ, ಮತ್ತೆ ನಾವು ಯಾವ್ದು JDS ಪಕ್ಷದ ವಿರುದ್ಧ ಅಲ್ಲ, ಬೇರೆ ಯಾರೋ ಒಂದು ಪಕ್ಷದ ವಿರುದ್ಧ, ರೇವಣ್ಣನ ಕುಟುಂಬದ ಸಾಮ್ರಾಜ್ಯದ ವಿರುದ್ಧ, ಮತ್ತೆ ಪ್ರಜ್ವಲ್ ರೇವಣ್ಣನ ಒಂದು ವಿಕೃತಿ ವಿರುದ್ಧ ಸಾವಿರಾರು ಜನ ಮಾಡ್ತಾರೆ. ಅದನ್ನ ಅರ್ಥ ಮಾಡ್ಕೊಂಡ್ರೆ ಅವರು ರಾಜಕಾರಣ ಹುಡುಕಾಡ್ತಾರೆ, ಇಲ್ಲ ಅಂದ್ರೆ ನಾಶವಾಗಿ ಹೋಗ್ತಾರೆ ಅಂತ ಹೇಳಿ.